ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಉದ್ಯೋಗ ವಾರ್ತೆ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ಇಲ್ಲಿ ನಿಮಗೆ ಮೋರ್ ದನ್ ಟೆನ್ ಪೋಸ್ಟಸ್ ಇದೆ ಮೋರ್ ದೆನ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟೀಸ್ ವೇಕನ್ಸೀಸ್ ಇದೆ ಸೊ ಅವರೇನು ಮಾಡಿದ್ದಾರೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ ಯಾವ್ಯಾವ ಹುದ್ದೆಗೆ ಕರೆದಿದ್ದಾರೆ ನೋಡ್ಕೊಂಡು ಫಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಅಪ್ಲಿಕೇಶನ್ ಆನ್ಲೈನ್ ಓಪನಿಂಗ್ ಓಪನಿಂಗ್ ಯಾವಾಗುತ್ತೆ ಅಂದರೆ ಆನ್ಲೈನ್ ಹಾಕ್ಕೇ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಓಪನ್ ಆಗುತ್ತೆ ಅದೇ ಥರನಾಗಿ ನೀವೇನಾದರೂ ಲಾಸ್ಟ್ ಡೇಟ್ ಆನ್ಲೈನ್ ಹಾಕಬೇಕಂದ್ರೆ ಅದು ಡೇಟ್ ಇರೋದು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಇರುತ್ತೆ ಅದೇ ತರವಾಗಿ ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡಬೇಕಂದ್ರೆ ನೀವು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮಾಡ್ಬೋದು ಆಮೇಲೆ ನಿಮ್ಮದು ಕಟ್ ಆಫ್ ಡೇಟ್ ಆಫ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆ್ಯಂಡ್ ಕ್ವಾಲಿಫಿಕೇಷನ್ ಅಂದರೆ ಹನ್ನೆರಡು ಹಣ್ಣು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಸೊ ನಿಮ್ಮದು ಏಜ್ ಲಿಮಿಟ್ ಆಗಿರ್ಬೋದು ಅದರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು ಅದ್ರ ಕ್ರೈಟೀರಿಯಾ ಲಾಸ್ಟ್ ಡೇಟ್ ಯಾವಾಗಿರುತ್ತಪ್ಪ ಅಂದರೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದೇ ಅವರು ಕನ್ಸಿಡರ್ ಮಾಡ್ತಾರೆ ಸೊ ಅದೇ ಥರನಾಗೆ ಡೀಟೇಲ್ಸ್ ನೋಡಿರಿ ಎಷ್ಟು ಪೋಸ್ಟ್ ಇದೆ ಏನು ವೇಕೆನ್ಸಿಸ್ ಇದೆ ಏನು ಪೇ ಲೆವೆಲ್ ಇದೆ ಅಂತೇಳಿ ಫಸ್ಟ್ ಫುಡ್ ಅನಾಲಿಸ್ಟ್ ಒಳಗೆ ನಿಮಗೆ ಹತ್ತು ಟೆನ್ ಪೇ ಲೆವೆಲ್ ಪೇ ಮಾಡ್ತಾರೆ ಇಲ್ಲಿ ನಿಮ್ಮ ಅಪ್ಪರ್ ಏಜ್ ಲಿಮಿಟ್ ಎಷ್ಟು ಇರಬೇಕಪ್ಪ ಅಂದರೆ ಮೂವತ್ತೈದು ವರ್ಷ ಇರಬೇಕಾಗುತ್ತೆ ಇಲ್ಲಿ ನಿಮಗೆ ನಾಲ್ಕು ವೇಕೆನ್ಸೀಸ್ ಇದೆ ಅದೇ ಥರನಾಗಿ ಟೆಕ್ನಿಕಲ್ ಆಫೀಸರ್ಸ್ ಒಳಗೆ ನಿಮಗೆ ಸೆವೆಂತ್ ಪೇ ಲೆವೆಲ್ನ ಪೇ ಮಾಡ್ತಾರೆ ಇಲ್ಲಿ ನಿಮಗೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪಾ ಅಂದರೆ ಮೂವತ್ತು ವರ್ಷ ಇರುತ್ತೆ ಇಲ್ಲಿ ಕೂಡ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ನೂರ ಇಪ್ಪತ್ತೈದು ವೇಕೆನ್ಸೀಸ್ ಇದೆ ಸೆಂಟ್ರಲ್ ಫುಡ್ ಸೇಫ್ಟಿ ಆಫೀಸರ್ಸ್ ಒಳಗೆ ನಿಮಗೆ ಸೆವೆಂತ್ ಪೇ ಲೆವೆಲ್ಸ್ ಪೇ ಮಾಡ್ತಾರೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಬಂದು ನಿಮ್ಗೆ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತು ವರ್ಷ ಇರುತ್ತೆ ಇಲ್ಲಿ ವೇಕೆನ್ಸೀಸ್ ಎಷ್ಟಿದೆ ಅಂದರೆ ಮೂವತ್ತೇಳು ವೇಕೆನ್ಸೀಸ್ ಇದೆ ಅದೇ ಥರನಾಗಿ ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ ನಿಮಗೂ ಕೂಡ ಎಷ್ಟು ಪೇ ಲೆವೆಲ್ ಪೇ ಮಾಡ್ತಾರೆ ಅಂದರೆ ಸೆವೆಂತ್ ಪೇ ಲೆವೆಲಲ್ಲಿ ನಿಮಗೆ ಪೇ ಮಾಡ್ತಾರೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಪ್ಪ ಅಂದರೆ ಮೂವತ್ತಿದೆ ಇಲ್ಲಿ ಕೂಡ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ನಾಲ್ಕು ಇದೆ ಅಸಿಸ್ಟೆಂಟ್ ಮ್ಯಾನೇಜರಲ್ಲೂ ಕೂಡ ನಿಮಗೆ ಸೆವೆಂತ್ ಪೇ ಲೆವೆಲಲ್ಲೇ ಪೇ ಮಾಡ್ತಾರೆ ಇಲ್ಲಿ ಕೂಡ ಅಪ್ಪರ್ ಏಜ್ ಲಿಮಿಟ್ ನಿಮ್ಮದು ಎಷ್ಟಿರುತ್ತಪ್ಪ ಅಂದರೆ ಮೂವತ್ತು ವರ್ಷ ಇರುತ್ತೆ ಇಲ್ಲಿ ಕೂಡ ನಿಮಗೆ ನಾಲ್ಕು ವೇಕೆನ್ಸೀಸ್ ಇದೆ ಅದೇ ಥರನಾಗಿ ನೀವೇನಾದರೂ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿದರೆ ನಿಮಗೆ ಸಿಕ್ಸ್ತ್ ಪೇ ಲೆವೆಲಲ್ಲಿ ಪೇ ಮಾಡ್ತಾರೆ ಇಲ್ಲಿ ನಿಮ್ಮ ಅಪ್ಪರ್ ಏಜ್ ಲಿಮಿಟ್ ಬಂದು ಮೂವತ್ತು ವರ್ಷ ಇರುತ್ತೆ ಇಲ್ಲಿ ಮೂವತ್ತ್ಮೂರು ವೇಕೆನ್ಸೀಸ್ ಇದೆ ಹಿಂದಿ ಟ್ರಾನ್ಸ್ಲೇಟರ್ಲಿ ಕೂಡ ನಿಮಗೆ ಎಷ್ಟು ಪೇ ಲೆವೆಲಲ್ಲಿ ಪೇ ಮಾಡ್ತಾರೆ ಅಂದರೆ ಸಿಕ್ಸ್ತ್ ಪೇ ಲೆವೆಲ್ ಪೇ ಮಾಡ್ತಾರೆ ಇಲ್ಲಿ ನಿಮ್ಮ ಅಪ್ಪರ್ ಏಜ್ ಲಿಮಿಟ್ ಬಂದು ಮೂವತ್ತು ವರ್ಷ ಇರುತ್ತೆ ಇಲ್ಲಿ ನಿಮಗೆ ಒಂದೇ ವೇಕೆನ್ಸೀಸ್ ಇದೆ ಅದೇ ಥರನಾಗಿ ಪರ್ಸನಲ್ ಅಸಿಸ್ಟೆಂಟಲ್ಲಿ ನಿಮಗೆ ಸಿಕ್ಸ್ತ್ ಪೇ ಲೆವೆಲಲ್ಲಿ ಪೇ ಮಾಡ್ತಾರೆ ಇಲ್ಲಿ ನಿಮ್ಮ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಮೂವತ್ತು ವರ್ಷ ಇರುತ್ತೆ ಇಲ್ಲಿ ವೇಕೆನ್ಸೀಸ್ ಎಷ್ಟಿದೆ ಅಂದರೆ ಹತ್ತೊಂಬತ್ತಿದೆ ಐ ಟಿ ಅಸಿಸ್ಟೆಂಟ್ ಕೂಡ ನಿಮಗೆ ಸಿಕ್ಸ್ತ್ ಪೇ ಲೆವೆಲಲ್ಲಿ ಪೇ ಮಾಡ್ತಾರೆ ಇಲ್ಲಿ ನಿಮಗೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಮೂವತ್ತು ವರ್ಷ ಇದೆ ಇಲ್ಲಿ ಮೂರು ವೇಕೆನ್ಸೀಸ್ ಇದೆ ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ ಒನ್ನಲ್ಲಿ ನಿಮಗೆ ಫೋರ್ತ್ ಪೇ ಲೆವೆಲಲ್ಲಿ ಪೇ ಮಾಡ್ತಾರೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ನಿಮ್ಮದು ಇಪ್ಪತ್ತೈದು ವರ್ಷ ಇದೆ ಇಲ್ಲಿ ನಿಮಗೆ ಮೂರು ವೇಕೆನ್ಸೀಸ್ ಇದೆ ಸೊ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ ನೀವೇನಾದರೂ ಸಟನ್ ಕ್ಯಾಟಗರಿಗೆ ಬಿ ಬಿಲಾಂಗ್ ಆಗಿದರೆ ನಿಮ್ಗೆ ಅಪ್ಪರ್ ಏಜ್ ಲಿಮಿಟ್ನ ಇನ್ನೂರು ರಿಲ್ಯಾಕ್ಸೇಷನ್ ಮಾಡ್ತಾರೆ ಅದೇ ಥರನಾಗಿ ನೀವೇನಾದರೂ ಎಸ್ ಸಿ ಎಸ್ ಟಿಗೆ ಬಿಲಾಂಗ್ ಆಗಿದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವೇನಾದರೂ ಒ ಬಿ ಸಿ ಕ್ಯಾಟಗರಿ ಬಿಲಾಂಗ್ ಆಗಿದ್ದರೆ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ತರನಾಗಿ ನೀವೇನಾದರೂ ವಿಕಲಚೇತನ್ರಾಗಿದ್ದರೆ ನಿಮಗೆ ಹತ್ತು ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದೇ ಥರನಾಗಿ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರೆ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಮೋಡ್ ಆಫ್ ಅಪ್ಲಿಕೇಶನ್ ನೋಡಿರಿ ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ಸೊ ನೀವು ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕಾಗುತ್ತೆ ಅವರು ಅದೇ ಥರನಾದಂಥ ಮೋಡ್ ಅಂದರೆ ಆಫ್ಲೈನ್ ಮೋಡನ್ನ ಎಕ್ಸೆಪ್ಟ್ ಮಾಡಲ್ಲ ಅಪ್ಲಿಕೇಶನ್ ಫೀಸ್ ನೋಡಿರಿ ಇಲ್ಲಿ ಎರಡು ಥರನಾದ ಫೀಸ್ ಇದೆ ಒಂದು ಅಪ್ಲಿಕೇಶನ್ ಫೀಸು ಇಂಟಿಮೇಷನ್ ಫೀಸು ಸೊ ನೀವೇನಾದರೂ ಜನರಲ್ ಕ್ಯಾಟಗರಿ ಮತ್ತು ಒ ಬಿ ಸಿ ಸೇರಿದರೆ ನಿಮಗೆ ಏನಿರುತ್ತಪ್ಪ ಇಲ್ಲ ಅಂದರೆ ಅಪ್ಲಿಕೇಶನ್ ಫೀಸ್ ಜೊತೆಗೆ ಇಂಟಿಮೇಷನ್ ಚಾರ್ಜ್ ಇರುತ್ತೆ ಅದೇ ತರನಾಗಿ ನೀವು ಎಸ್ ಸಿ ಎಸ್ ಟಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ವುಮೆನ್ ಮತ್ತು ಎಕ್ಸ್ ಸರ್ವಿಸ್ ಮತ್ತು ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ ವಿಕಲಚೇತನರಾಗಿದ್ದರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರಲ್ಲ ಬರೀ ಇಂಟಿಮೇಷನ್ ಚಾರ್ಜ್ ಇರುತ್ತೆ ಹಾಗಾಗಿ ಜನರಲ್ ಮತ್ತು ಒ ಬಿ ಸಿ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಐದುನೂರು ರೂಪಾಯಿ ಇಂಟಿಮೇಷನ್ ಫೀಸ್ ಇರುತ್ತೆ ಟೋಲಾಗಿ ಫಿಫ್ಟೀನ್ ಹಂಡ್ರೆಡ್ ಪೇ ಮಾಡಬೇಕು ಅದೇ ಥರನಾಗಿ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ ಮತ್ತು ಎಕನಾಮಿಕಲಿ ವಿಕರ್ ಸೆಕ್ಷನ್ ಮಹಿಳಾ ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮೆನ್ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಥರನಾದ ಅಪ್ಲಿಕೇಶನ್ ಫೀಸ್ ಇರೋಲ್ಲ ಬಟ್ ಇಂಟಿಮೇಷನ್ ಚಾರ್ಜ್ ಇರುತ್ತೆ ಸೊ ಟೋಟಲ್ ಅವ್ರು ಎಷ್ಟು ಪೇ ಮಾಡಬೇಕಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಸೊ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡಿರಿ ಇಲ್ಲಿ ಬೇರೆ ಬೇರೆ ಹುದ್ದೆ ಇರೋದ್ರಿಂದ ಬೇರೆ ಬೇರೆ ಎಕ್ಸಾಮಿನೇಷನ್ ಸ್ಕೀಮ್ ಇದೆ ಸೊ ಫಸ್ಟ್ ಫುಡ್ ಅನಾಲಿಸ್ಟ್ ಒಳಗೆ ನಿಮ್ಗೆ ಏನೇ ಸ್ಕೀಮ್ ಇರುತ್ತೆ ಅಂದರೆ ರಿಟರ್ನ್ ಎಕ್ಸಾಮು ಮತ್ತು ಇಂಟ್ರ್ಯೂ ಇರುತ್ತೆ ಸೊ ಇಲ್ಲಿ ರಿಟರ್ನ್ ಎಕ್ಸಾಮಿಗೆ ಏಯ್ಟಿ ಫೈವ್ ಪರ್ಸೆಂಟ್ ವೇಟೇಜ್ ಕೊಟ್ಟರೆ ಇಂಟರ್ವ್ಯೂಗೆ ಫಿಫ್ಟೀನ್ ಪರ್ಸೆಂಟ್ ವೇಟೇಜ್ ಕೊಡ್ತಾರೆ ಟೆಕ್ನಿಕಲ್ ಆಫೀಸರು ಮತ್ತು ಸೆಂಟ್ರಲ್ ಫುಡ್ ಆಫ್ ಸೇಫ್ಟಿ ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಐ ಟಿ ಅಸಿಸ್ಟೆಂಟ್ ಮ್ಯಾನೇಜರ್ ನಿಮಗೆ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಇರುತ್ತೆ ಸೊ ಪ್ರತಿಯೊಂದು ಸಿ ಬಿ ಟಿಗೆ ನಿಮಗೆ ಈಕ್ವಲ್ ಪ್ರಿಫರೆನ್ಸ್ ಕೊಡ್ತಾರೆ ಸಿ ಬಿ ಟಿ ಒನ್ನಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ವೇಟೇಜ್ ಇದ್ದರೆ ಸಿ ಬಿ ಟಿ ಟು ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟ್ ವೇಟೇಜ್ ಕೊಡ್ತಾರೆ ಅದೇ ಥರನಾಗಿ ನೀವೇನಾದರೂ ಹಿಂದಿ ಟ್ರಾನ್ಸ್ಲೇಟರ್ ಅಸಿಸ್ಟೆಂಟ್ ಐ ಟಿ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಕೇಡರ್ ಒನ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮಗೆ ಒಂದೇ ಒಂದು ಏನಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏನಂದರೆ ಇದ್ರ ಮೇಲೆ ವೇಟೇಜ್ ಇರುತ್ತೆ ಅದೇ ಥರನಾಗಿ ನೀವು ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಜೊತೆಗೆ ಏನಿರುತ್ತೆ ಅಂದರೆ ಪ್ರೊಫಿಫಿನ್ಸಿ ಇನ್ ಶಾರ್ಟ್ ಹ್ಯಾಂಡ್ ಆ್ಯಂಡ್ ಟೈಪಿಂಗ್ ಇರುತ್ತೆ ಸೊ ಅವ್ರು ನಿಮ್ಮ ಲ್ಯಾಂಗ್ವೇಜು ಮತ್ತು ಟೈಪಿಂಗ್ ಸ್ಕಿಲ್ನ ಟೆಸ್ಟ್ ಮಾಡ್ತಾರೆ ಇಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿ ಬಿ ನಿಮಗೆ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ರಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂತ ಸೊ ನೀವೇನಾದರೂ ಫುಡ್ ಅನಾಲಿಸ್ಟ್ ಹುದ್ದೆಗೆ ಅಪ್ಲೈ ಮಾಡ್ತಿದ್ರೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮಾಸ್ಟರ್ ಡಿಗ್ರಿ ಇನ್ ಕೆಮಿಸ್ಟ್ರಿ ಆರ್ ಬಯೋ ಕೆಮಿಸ್ಟ್ರಿ ಆರ್ ಮೈಕ್ರೋಬಯಾಲಜಿ ಆರ್ ಡೈರಿ ಕೆಮಿಸ್ಟ್ರಿ ಆರ್ ಫುಡ್ ಫುಡ್ ಟೆಕ್ನಾಲಜಿ ಆರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಆರ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಡೈರಿ ಆರ್ ಆಯಿಲ್ ಆರ್ ಡಿಗ್ರಿ ಇನ್ ವೆಟರ್ನರಿ ಸೈನ್ಸ್ ಫ್ರಮ್ ಎ ಯೂನಿವರ್ಸಿಟಿ ಸೊ ನೀವು ಏನಂದರೆ ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರಬೇಕಾಗುತ್ತೆ ಯಾವುದ್ರಲ್ಲಪ್ಪ ಅಂದರೆ ಕೆಮಿಸ್ಟ್ರಿ ಒಳಗೆ ಮಾಡಿರಬೇಕಾಗತ್ತೆ ಬಯೋಕೆಮಿಸ್ಟ್ರಿ ಒಳಗೆ ಮಾಡಿರಬೇಕಾಗತ್ತೆ ಮೈಕ್ರೋಬಯಾಲಜಿ ಒಳಗೆ ಮಾಡಿರಬೇಕಾಗುತ್ತೆ ಅಥವಾ ಡೈರಿ ಕೆಮಿಸ್ಟ್ರಿಯಲ್ಲಿ ಮಾಡಿರಬೇಕಾಗತ್ತೆ ಅಥವಾ ಫುಡ್ ಟೆಕ್ನಾಲಜಿ ಒಳಗೆ ಮಾಡಿರಬೇಕಾಗತ್ತೆ ಅಥವಾ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಒಳಗೆ ಮಾಡಿರಬೇಕಾಗತ್ತೆ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಯಾವುದ್ರೊಳಗೆ ಅಂದರೆ ಡೈರಿ ಒಳಗಾದರೂ ಮಾಡಿರಬೇಕಾಗತ್ತೆ ಅಥವಾ ಆಯಿಲ್ ಒಳಗಾದರೂ ಮಾಡಿರಬೇಕಾಗತ್ತೆ ಅದರ ಅಥವಾ ನೀವೇನಾದರೂ ಪದವಿ ಮಾಡಿದರೆ ವೆಟರ್ನರಿ ಸೈನ್ಸ್ ಒಳಗೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಇನ್ನೂ ಎರಡು ಕ್ರೈಟೀರಿಯಾ ಇದೆ ಆ್ಯಂಡ್ ಹ್ಯಾಸ್ಟ್ ಆ್ಯಂಡ್ ಹ್ಯಾಸ್ ಅಟ್ಲೀಸ್ಟ್ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಫುಡ್ ಅನಾಲಿಸಿಸ್ ಆಫ್ ಎ ಫುಡ್ ಸೊ ನಿಮಗೆ ಮೂರು ವರ್ಷ ಏನಂದರೆ ಫುಡ್ ಅನಾಲಿಸ್ಟ್ ಆಗಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಆ್ಯಂಡ್ ಆಸ್ ಬೀನ್ ಡಿಕ್ಲೇರ್ಡ್ ಕ್ವಾಲಿಫೈಡ್ ಫಾರ್ ಅಪಾಯಿಂಟ್ಮೆಂಟ್ ಆ್ಯಸ್ ಅ ಫುಡ್ ಅನಾಲಿಸಿಸ್ ಬೈ ಬೋರ್ಡ್ ಅಪಾಯಿಂಟೆಡ್ ಆ್ಯಂಡ್ ನೋಟಿಫೈಡ್ ಬೈ ದ ಅಥಾರಿಟಿ ಸೊ ನಿಮಗೆ ಒಂದು ಫುಡ್ ಅನಾಲಿಸಿಸ್ಟ್ ಅಂತ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಿರ್ತಾರೆ ಅದನ್ನು ನೀವು ಹೊಂದಿರಬೇಕಾಗುತ್ತೆ ಅದ್ರ ಜೊತೆಗೆ ಡಿಸೈರೇಬಲ್ ಕೂಡ ಇದೆ ಏನು ಡಿಸೈರೇಬಲ್ ಇದೆ ಅಂದರೆ ಗ್ರ್ಯಾಜುಯೇಟ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇಂಜಿನಿಯರಿಂಗ್ ಆರ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಇದರಲ್ಲಿ ಯಾವುದಾದ್ರೂ ಒಂದು ನೀವು ಆಗಿರಬೇಕಾಗುತ್ತೆ ಯಾವುದಪ್ಪ ಅಂದರೆ ಗೇಟ್ ಆದರೂ ಆಗಿರಬೇಕಾಗುತ್ತೆ ಅಥವಾ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಆದರೂ ಆಗಿರಬೇಕಾಗುತ್ತೆ ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಈ ಮೂರಲ್ಲಿ ಯಾವುದಾದ್ರೂ ಒಂದು ಟೆಸ್ಟನ್ನ ನೀವು ಅಟೆಂಡ್ ಮಾಡಿರಬೇಕಾಗುತ್ತೆ ಅಥವಾ ಪಾಸಾಗಿರಬೇಕಾಗತ್ತೆ జొతగే టెక్నికల్ ఆఫీసర్ ఉదే నాడ్రీ ఇలి ఏన్ ఎడ్యుకేషన్ క్వాలిఫికేషన్ ఇదే అంద్రే మాస్టర్ డిగ్రీ ఫ్రమ్ ఏ రికగ్నైజ్డ్ యూనివర్సిటీ ఆర్ ఏ ఇన్స్టిట్యూషన్ ఇన్ ఏ కెమిస్ట్రీ ఆర్ బయోకెమిస్ట్రీ ఆర్ ఫుడ్ టెక్నాలజీ ఆర్ ఫుడ్ సైన్స్ అండ్ టెక్నాలజీ ఆర్ ఫుడ్ అండ్ న్యూట్రిషన్ ఆర్ ఎడిబుల్ ఆయిల్ టెక్నాలజీ ఆర్ మైక్రోబయాలజీ ఆర్ డైరీ టెక్నాలజీ ఆర్ అగ్రికల్చర్ ఆర్ హార్టికల్చర్ సైన్స్ ఆర్ ఇండస్ట్రియల్ మైక్రోబయాలజీ ఆర్ టాక్సి టక్సోలజీ ఆర్ పబ్లిక్ హెల్త్ ఆర్ లైఫ్ సైన్స్ ఆర్ బయోటెక్నాలజీ ఆర్ ఫ్రూట్ అండ్ వెజిటబుల్ ಟೆಕ್ನಾಲಜಿ ಆರ್ ಫುಡ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೊ ನೀವೇನಂದರೆ ಮಾಸ್ಟರ್ ಡಿಗ್ರಿ ಮಾಡಿರಬೇಕಾಗುತ್ತೆ ಸೊ ಇಲ್ಲಿರುವಂಥ ಯಾವುದಾದ್ರೂ ಒಂದರೊಳಗೆ ನೀವು ಮಾಸ್ಟರ್ ಡಿಗ್ರಿ ಮಾಡಿದರೆ ಸಾಕು ಈ ಟೆಕ್ನಿಕಲ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಏನು ಡಿಸೈರೇಬಲ್ ಇದೆ ಅಂದರೆ ಆಗಲೇ ಹೇಳ್ದಂಗೆ ಇಲ್ಲಿ ಕೂಡ ನೀವೇನಂದರೆ ಗೇಟ್ ಎಕ್ಸಾಮ್ ಅಥವಾ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ್ಯಾಷನಲ್ ಎಲಿಜಿಬಿಲಿ ಟೆಸ್ಟ್ನ ಪಾಸ್ ಆಗಿರಬೇಕಾಗ್ತದೆ ಸೊ ಅದೇ ಥರನಾಗಿ ನೀವು ನೋಡಿರಿ ಸೆಂಟ್ರಲ್ ಫುಡ್ ಸೇಫ್ಟಿ ಆಫೀಸರ್ ಈ ಹುದ್ದೆ ಅಪ್ಲೈ ಮಾಡ್ತಿದ್ರೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಅಂತ ಡಿಗ್ರಿ ಇನ್ ಫುಡ್ ಟೆಕ್ನಾಲಜಿ ಆರ್ ಡೈರಿ ಟೆಕ್ನಾಲಜಿ ಆರ್ ಬಯೋಟೆಕ್ನಾಲಜಿ ಆರ್ ಆಯಿಲ್ ಟೆಕ್ನಾಲಜಿ ಆರ್ ಅಗ್ರಿಕಲ್ಚರ್ ಸೈನ್ಸ್ ಆರ್ ವೆಟರ್ನರಿ ಸೈನ್ಸ್ ಆರ್ ಬಯೋ ಕೆಮಿಸ್ಟ್ರಿ ಆರ್ ಮೈಕ್ರೋ ಬಯಾಲಜಿ ಅವ್ರ ಮಾಸ್ಟರ್ ಡಿಗ್ರಿ ಇನ್ ಕೆಮಿಸ್ಟ್ರಿ ಆರ್ ಡಿಗ್ರಿ ಇನ್ ಮೆಡಿಸಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಸೊ ನೀವು ಇಲ್ಲೇನಂದರೆ ಡಿಗ್ರಿ ಮಾಡಿರಬೇಕಾಗತ್ತೆ ಯಾವುದ್ರಲ್ಲಪ್ಪ ಅಂದರೆ ಫುಡ್ ಟೆಕ್ನಾಲಜಿ ಡೈರಿ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಆಯಿಲ್ ಟೆಕ್ನಾಲಜಿ ಅಗ್ರಿಕಲ್ಚರ್ ಸೈನ್ಸ್ ವೆಟ್ರನರಿ ಸೈನ್ಸ್ ಆರ್ ಬಯೋಕೆಮಿಸ್ಟ್ರಿ ಆರ್ ಮೈಕ್ರೋಬಯಾಲಜಿ ಅಥವಾ ಮಾಸ್ಟರ್ ಡಿಗ್ರೀನ ಮಾಡಿರಬೇಕಾಗುತ್ತೆ ಯಾವುದ್ರಲ್ಲಿ ಅಂದರೆ ಕೆಮಿಸ್ಟ್ರಿ ಒಳಗಾದರೂ ಮಾಸ್ಟರ್ ಡಿಗ್ರೀನ ಮಾಡಿರಬೇಕಾಗುತ್ತೆ ಅಥವಾ ಮೆಡಿಸಿನ್ ಒಳಗೂ ನೀವು ಏನಂದರೆ ಮಾಸ್ಟರ್ ಡಿಗ್ರಿನ ಮಾಡಿರಬೇಕಾಗುತ್ತೆ ಅಂಥವ್ರು ಸೆಂಟ್ರಲ್ ಫುಡ್ ಸೇಫ್ಟಿ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಇಲ್ಲಿ ನೋಡ್ರಿ ಏನು ಇನ್ನೊಂದು ಅಡಿಷ್ನಲ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಎನಿ ಅದರ್ ಈಕ್ವೆಲೆಂಟ್ ಡಿಗ್ರಿ ರೆಕಗ್ನೈಸ್ಡ್ ಕ್ವಾಲಿಫಿಕೇಷನ್ ನೋಟಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಸೊ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಹುದ್ದೆಗೆ ಎಲಿಜಿಬಲ್ ಆಗುವಂಥ ಇನ್ಯಾವುದಾದ್ರೂ ಡಿಗ್ರಿನ ಮೆನ್ಷನ್ ಮಾಡಿದರೆ ಆ ಡಿಗ್ರಿ ನೀವು ಹೊಂದಿದರೆ ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಇಲ್ಲಿ ನೀವು ಗೇಟು ಮತ್ತು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಇದು ಆದರಲ್ಲಾದರೂ ನೀವು ಪಾಸಾಗಿದ್ದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಹಿಂದಿ ಟ್ರಾನ್ಸ್ಲೇಟರ್ ಹುದ್ದೆಗೆ ನೋಡಿರಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಮಾಸ್ಟರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಹಿಂದಿ ವಿತ್ ಇಂಗ್ಲೀಷ್ ಆಸ್ ಎ ಕಂಪ್ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಆರ್ ಆ್ಯಸ್ ಅ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಆಟ್ ದ ಡಿಗ್ರಿ ಲೆವೆಲ್ ಸೊ ನೀವು ಮಾಸ್ಟರ್ ಡಿಗ್ರಿನ ಮಾಡಿರಬೇಕು ಹಿಂದಿಲಿ ಬಟ್ ಇಂಗ್ಲೀಷ್ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಇರಬೇಕಾಗುತ್ತೆ ಸೊ ಅಂಥವ್ರು ಏನಂದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಮಾಸ್ಟರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಇಂಗ್ಲೀಷ್ ವಿತ್ ಹಿಂದಿ ಆಸ್ ಎ ಕಂಪಲ್ಸರಿ ಸಬ್ಜೆಕ್ಟ್ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಆಟ್ ಡಿಗ್ರಿ ಲೆವೆಲ್ ಸೊ ಇಲ್ಲಿ ಏನಂದರೆ ನೀವು ಮಾಸ್ಟರ್ ಡಿಗ್ರಿನ ಇಂಗ್ಲೀಷಲ್ಲಿ ಮಾಡಿದರೂ ಕೂಡ ಹಿಂದಿ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಬೇಕು ಅಥವಾ ನೀವು ಯಾವ ಮೀಡಿಯಮಲ್ಲಿ ಪಾಸ್ ಆಗ್ತಿರಲ್ಲ ಅಲ್ಲಿ ಏನಂದರೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಆ್ಯಟ್ ದ ಡಿಗ್ರಿ ಲೆವೆಲ್ ಸೊ ಹಿಂದಿ ಮೀಡಿಯಮಲ್ಲಿ ನೀವೇನಂದರೆ ಡಿಗ್ರಿ ಲೆವೆಲಲ್ಲಿ ಪಾಸ್ ಆಗಿರಬೇಕು ರೆಕಗ್ನೈಸ್ಡ್ ಡಿಪ್ಲೊಮೊ ಆರ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಟ್ರಾನ್ಸ್ಲೇಷನ್ ಫ್ರಮ್ ಎ ಹಿಂದಿ ಟು ಇಂಗ್ಲೀಷ್ ವಯಸ್ಸಾ ವರ್ಷ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಆಫ್ ಟ್ರಾನ್ಸ್ಲೇಷನ್ ವರ್ಕ್ ಫ್ರಮ್ ಎ ಹಿಂದಿ ಟು ಇಂಗ್ಲೀಷ್ ಆ್ಯಂಡ್ ವಯಸ್ ವರ್ಷ ಇನ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಆಫೀಸ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಸೊ ನೀವೇನಂದರೆ ಒಂದು ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಯಾವುದ್ರಲ್ಲಪ್ಪ ಅಂದರೆ ಟ್ರಾನ್ಸ್ಲೇಷನಲ್ಲಿ ಹಿಂದಿಯಿಂದ ಇಂಗ್ಲೀಷಿಗೆ ಅಥವಾ ಇಂಗ್ಲೀಷಿಂದ ಹಿಂದಿಗೆ ಜೊತೆಗೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಏನಂದರೆ ಆಗಿ ಹಿಂದಿಯಿಂದ ಇಂಗ್ಲೀಷಿಗಾದರೂ ಇರ್ಬೋದು ಇಂಗ್ಲೀಷಿಂದ ಹಿಂದಿಯಲ್ಲಾದರೂ ಇರ್ಬೋದು ಇಂಗ್ಲೀಷಿಂದ ಹಿಂದಿಯಲ್ಲಾದರೂ ಇರ್ಬೋದು ಬಟ್ ಏನಂದರೆ ಎಲ್ಲಿ ನೀವು ವರ್ಕ್ ಮಾಡಿರಬೇಕಪ್ಪ ಅಂದರೆ ಯಾವುದಾದ್ರೂ ಸೆಂಟ್ರಲ್ ಅಥವಾ ಸ್ಟೇಟು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಪಬ್ಲಿಕ್ ಸೆಕ್ಟರಲ್ಲಿ ನೀವು ವರ್ಕ್ ಮಾಡಿದರೂ ಸಾಕು ಹಿದ್ಯಾಗ ಅಪ್ಲೈ ಮಾಡ್ಬೋದು ಸೊ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗೆ ಏನು ಎಲಿಜಿಬಿಲಿಟಿ ಇದೆ ನೋಡಿರಿ ಬ್ಯಾಚುಲರ್ಸ್ ಡಿಗ್ರಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ವಿತ್ ಪ್ರೊವಿಫಿಷಿಯನ್ಸಿ ಇನ್ ಶಾರ್ಟ್ ಹ್ಯಾಂಡ್ ಏಯ್ಟಿ ವರ್ಡ್ಸ್ ಪರ್ ಮಿನಿಟ್ ಆ್ಯಂಡ್ ಟೈಪಿಂಗ್ ಫೋರ್ಟಿ ವರ್ಡ್ಸ್ ಪರ್ ಮಿನಿಟ್ ಇಂಗ್ಲೀಷ್ ಆ್ಯಂಡ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಇಂಗ್ ಹಿಂದಿ ಸೊ ನೀವು ಒಂದು ಯೂನಿವರ್ಸಿಟಿಯಿಂದ ಒಂದು ಪದವಿ ತೊಗೊಂಡಿದ್ರೆ ಸಾಕು ಈ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಏನಂದರೆ ನಿಮಗೆ ಟೈಪಿಂಗ್ ಸ್ಪೀಡನ್ನ ಟೆಸ್ಟ್ ಮಾಡ್ತಾರೆ ನೀವು ಎಷ್ಟು ವರ್ಡ್ಸ್ನ ಟೈಪ್ ಮಾಡಬೇಕಂದ್ರೆ ನೀವೇನಾದರೂ ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀವಿ ಅಂದರೆ ನಲ್ವತ್ತು ಶಬ್ದಗಳು ಪ್ರತಿ ನಿಮಿಷಕ್ಕೆ ಟೈಪ್ ಮಾಡಬೇಕಾಗುತ್ತೆ ಅದೇ ಥರನಾಗಿ ನೀವು ಹಿಂದೀಲಿ ಟೈಪ್ ಮಾಡ್ತೀರಂದರೆ ಮೂವತ್ತೈದು ಶಬ್ದಗಳನ್ನ ಟೈಪ್ ಮಾಡಬೇಕಾಗುತ್ತೆ ಶುಡ್ ಬಿ ಕಂಪ್ಯೂಟರ್ ಲಿಟ್ರೇಟ್ ಆ್ಯಂಡ್ ಪ್ರೊಇಿಷಿಯಂಟ್ ಇನ್ ಯೂಸಿಂಗ್ ಎಮ್ ಎಸ್ ಆಫೀಸ್ ಆ್ಯಂಡ್ ಇಂಟರ್ನೆಟ್ ಸೊ ನೀವು ಏನಂದರೆ ಕಂಪ್ಯೂಟ್ರ್ ಹ್ಯಾಂಡಲ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ಜೊತೆಗೆ ಏನಂದರೆ ನಿಮಗೆ ಎಮ್ ಎಸ್ ಆಫೀಸು ಮತ್ತು ಇಂಟರ್ನೆಟ್ ಬಗ್ಗೆ ಒಳ್ಳೆ ನಾಲೆಜ್ ಇರಬೇಕಾಗುತ್ತೆ ಡಿಸೈರಬಲ್ ಡಿಪ್ಲೊಮೊ ಆರ್ ಸರ್ಟಿಫಿಕೇಟ್ ಇನ್ ಆಫೀಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೆಕ್ರೆಟ್ರಿಯಲ್ ಪ್ರೊಸೀಜರ್ ಆರ್ ಇಕ್ವಲೆಂಟ್ ಫ್ರಮ್ ಎ ರೆಗ್ನೈಸ್ಡ್ ಯೂನಿವರ್ಸಿಟಿ ಆರ್ ರೆಪ್ಯುಟೆಡ್ ಇನ್ ಇನ್ಸ್ಟಿಟ್ಯೂಷನ್ ಸೊ ನೀವು ರೆಪ್ಯುಟೆಡ್ ಇನ್ಸ್ಟಿಟ್ಯೂಷನಿಂದ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಡಿಪ್ಲೊಮಾರು ಹೊಂದಿರಬೇಕಾಗತ್ತೆ ಅಥವಾ ಸರ್ಟಿಫಿಕೇಟ್ನ ಹೊಂದಿರಬೇಕಾಗತ್ತೆ ಯಾವುದ್ರಲ್ಲಪ್ಪ ಅಂದರೆ ಆಫೀಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೆಕ್ರೆಟ್ರಿಯಲ್ ಪ್ರೊಸೀಜರ್ ಸೊ ಇದರಲ್ಲಿ ಏನಾದರೂ ಡಿಪ್ಲೊಮಾ ಅಥವಾ ಸಫ್ ಸರ್ಟಿಫಿಕೇಟ್ನ ಹೊಂದಿದ್ರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಅದೇ ಥರನಾಗ ಅಸಿಸ್ಟೆಂಟ್ ಮ್ಯಾನೇಜರ್ ಐ ಟಿಗೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ನೋಡ್ರಿ

ಜೊತೆಗೆ ಏನಂದರೆ ಔಟ್ ಆಫ್ ದ ಟೋಟಲ್ ಎಕ್ಸ್ಪೀರಿಯನ್ಸ್ ಸಾರ್ಟ್ ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ಇನ್ ಅ ಇಮಿಡಿಯೇಟ್ ಲೋವರ್ ಪೇ ಇನ್ ಸೆಂಟ್ರಲ್ ಡೇರೆನ್ಸ್ ಅಲಾವೆನ್ಸಸ್ ಆರ್ ಇಕ್ವಲೆಂಟ್ ಇಂಡಸ್ಟ್ರಿಯಲ್ ಡೇರ್ ಎನ್ಸ್ ಸ್ಕೇಲ್ ಆ್ಯಂಡ್ ಇನ್ ಕೇಸ್ ಕ್ಯಾಂಡಿಡೇಟ್ ವರ್ಕಿಂಗ್ ಇನ್ ಅ ಪ್ರೈವೇಟ್ ಸೆಕ್ಟರ್ ಹಿ ಆರ್ ಶಿ ಶುಡ್ ಬಿ ಡ್ರಾಯಿಂಗ್ ಅ ಮಿನಿಮಮ್ ಆ್ಯನ್ಯಲ್ ಕಾಸ್ಟ್ ಟು ಕಂಪ್ನಿ ಸೆವೆನ್ ಲ್ಯಾಕ್ ಸೊ ಇಲ್ಲೇನಂದರೆ ನೀವು ಎಕ್ಸ್ಪೀರಿಯನ್ಸ್ ಮೆನ್ಷನ್ ಮಾಡ್ತೀರಲ್ಲ ಟೂ ಇಯರ್ಸ್ ನಿಮ್ದೇನಂದರೆ ಸಿಕ್ಸ್ ಪೇ ಲೆವೆಲ್ ಸ್ಕೇಲಲ್ಲಿ ಇರಬೇಕು ಅದೇ ನೀವು ಏನಾದರೂ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ರೆ ನಿಮ್ಮ ಕಾಸ್ಟ್ ಟು ಕಂಪ್ನಿ ಎಷ್ಟಿರ್ಬೇಕಪ್ಪ ಅಂದರೆ ಸೆವೆನ್ ಲ್ಯಾಕ್ಸ್ ಪರ್ ಎನ್ ಎಮ್ ಇರಬೇಕಾಗ್ತದೆ ಸೊ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ನೋಡಿರಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಫ್ರ ಆರ್ ಡಿಪ್ಲೊಮಾ ಇನ್ ಜರ್ನಲಿಸಮ್ ಆರ್ ಮಾಸ್ ಕಮ್ಯುನಿಕೇಷನ್ ಆರ್ ಪಬ್ಲಿಕ್ ರಿಲೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಸೊ ಇಲ್ಲಿ ನೀವೇನಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಪಿ ಜಿನ ಮಾಡಿರಬೇಕು ಅಥವಾ ಡಿಪ್ಲೊಮಾ ಮಾಡಿರಬೇಕು ಯಾವುದ್ರಲ್ಲಪ್ಪ ಅಂದರೆ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಅಥವಾ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ನೀವೇನಂದರೆ ಜರ್ನಲಿಸಮ್ನ ಮಾಡಿರಬೇಕಾಗುತ್ತೆ ಅದೇ ಥರನಾಗಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಸೋಷಲ್ ವರ್ಕ್ ಆರ್ ಸೈಕಾಲಜಿ ಆರ್ ಲೇಬರ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಸೊ ನೀವು ಇಲ್ಲಿ ಇಲ್ಲೇನಂದರೆ ಪಿ ಜಿ ಪಿ ಜಿ ಮಾಡಿರಬೇಕಾಗತ್ತೆ ಯಾವುದ್ರಲ್ಲಪ್ಪ ಅಂದರೆ ಸೋಷಿಯಲ್ ವರ್ಕಲ್ಲಾದರೂ ಮಾಡಿರ್ಬೋದು ಸೈಕಾಲಜಿಯಲ್ಲಾದರೂ ಮಾಡಿರ್ಬೋದು ಲೇಬರ್ ಡಿಪಾರ್ಟ್ಮೆಂಟಲ್ಲಾದರೂ ಮಾಡಿರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರಲ್ಲಾದರೂ ಮಾಡಿರ್ಬೋದು ಜೊತೆಗೆ ಏನಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆರ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಸೊ ನೀವು ಲೈಬ್ರರಿಲಿ ಕೂಡ ಏನಂದರೆ ಮಾಸ್ಟರ್ ಡಿಗ್ರಿನ ಮಾಡಿದರೂ ಕೂಡ ನೀವು ಈಸಿಯಾಗಿ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಟೂ ಇಯರ್ಸ್ ಆಫ್ ಪ್ರೊ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇನ್ ಲೈಬ್ರರಿ ಅಂಡರ್ಟೇಕಿಂಗ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಆಟೋನಮಸ್ ಆರ್ ಸ್ಟಡಿಟೋರಿ ಆರ್ಗನೈಸೇಷನ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆರ್ ಯೂನಿವರ್ಸಿಟಿ ಸೊ ನೀವು ಎರಡು ವರ್ಷ ಏನಂದರೆ ಲೈಬ್ರರಿಯನ್ನಾಗಿ ವರ್ಕ್ ಮಾಡಿರಬೇಕಾಗುತ್ತೆ ಸ್ಟೇಟಲ್ಲಾದರೂ ಸ್ಟೇಟ್ ಲೈಬ್ರರಿಲ್ಲಾದರೂ ವರ್ಕ್ ಮಾಡಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆದರೂ ವರ್ಕ್ ಮಾಡಿರ್ಬೋದು ಅಂಥವ್ರು ಏನಂದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ ಸೊ ಅದೇ ಥರನಾಗಿ ನೀವು ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡ್ತೀರಂದರೆ ಅಂದರೆ ನೀವು ಇಲ್ಲಿ ಜಸ್ಟ್ ಬ್ಯಾಚುಲರ್ಸ್ ಡಿಗ್ರಿ ಪಾಸ್ ಮಾಡಿದ್ರೆ ಸಾಕು ನೀವು ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡ್ಬೋದು ನೀವೇನಾದರೂ ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ ಒನ್ನಿಗೆ ಅಪ್ಲೈ ಮಾಡ್ತೀನಂದರೆ ನೀವು ಜಸ್ಟ್ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ ಒನ್ನಿಗೆ ಅಪ್ಲೈ ಮಾಡ್ಬೋದು ಅದೇ ಥರನಾಗಿ ನೀವು ಐ ಟಿ ಅಸಿಸ್ಟೆಂಟ್ ಹುದ್ದೆಗೆ ಮಾಡ್ತೀನಂದರೆ ನೀವು ಇಲ್ಲಿ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ನೋಡಿರಿ ಬ್ಯಾಚುಲರ್ಸ್ ಡಿಗ್ರಿ ಇನ್ನ ಬ್ಯಾಚುಲರ್ಸ್ ಡಿಗ್ರಿ ವಿತ್ ಅಟ್ ಲೀಸ್ಟ್ ಒನ್ ಇಯರ್ ಪಿ ಜಿ ಡಿಪ್ಲೊಮಾ ಆರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ರಿಕ್ವ್ಯೂಲೆಂಟ್ ಡಿಗ್ರಿ ಇನ್ ಅ ಫೀಲ್ಡ್ ಸೊ ನೀವೇನಂದರೆ ಇಲ್ಲಿ ಒಂದು ವರ್ಷ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಯಾವುದ್ರಲ್ಲಪ್ಪ ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಸೊ ಅಂಥವರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ ಇಕ್ವೆಲೆಂಟ್ ಡಿಗ್ರಿ ಇನ್ ರೆಲ್ವೆಂಟ್ ಫೀಲ್ಡ್ ಅಥವಾ ನೀವೇನಾದರೂ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಪದವಿ ಪಡೆದಿದ್ರು ಕೂಡ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸೊ ಅದೇ ಥರನಾಗಿ ಎಕ್ಸಾಮಿನೇಷನ್ ಸೆಂಟರ್ ನೋಡಿರಿ ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂದರೆ ಒಂದು ಬೆಳಗಾಮಲ್ಲಿದೆ ನೆಕ್ಸ್ಟ್ ಬೆಂಗಳೂರಲ್ಲಿದೆ ಆಮೇಲೆ ಧಾರವಾಡದಲ್ಲಿದೆ ಆಮೇಲೆ ಹುಬ್ಳಿಯಲ್ಲಿದೆ ಆಮೇಲೆ ಮಂಗಳೂರಲ್ಲಿದೆ ಮತ್ತು ಮೈಸೂರಲ್ಲಿದೆ ಟೋಟಲ್ ಆರು ಎಕ್ಸಾಮಿನೇಷನ್ ಸೆಂಟರ್ ಇದೆ ಕರ್ನಾಟಕದಲ್ಲಿ ಅದೇ ಥರನಾಗಿ ಇಲ್ಲಿ ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ನೋಡಿ ನೀವೇನಾದರೂ ಟೆಕ್ನಿಕಲ್ ಆಫೀಸರ್ ಅಥವಾ ಸೆಂಟ್ರಲ್ ಫುಡ್ ಸೇಫ್ಟಿ ಆಫೀಸರ್ ಹುದ್ದೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಮ ಪ್ಯಾಟ್ರನ್ ಯಾವ ಥರ ಇರುತ್ತೆ ನೋಡಿರಿ ಫಸ್ಟ್ ನಿಮಗೆ ಜನರಲ್ ಇಂಟೆಲಿಜೆನ್ಸಲ್ಲಿ ಐದು ಕ್ವಶನ್ಸ್ ಕೇಳ್ತಾರೆ ಜನ್ರಲ್ ಅವೇರ್ನೆಸ್ಸಲ್ಲಿ ಐದು ಕ್ವಶನ್ಸ್ ಕೇಳ್ತಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆಷನಲ್ಲಿ ನಿಮಗೆ ಐದು ಕ್ವಶನ್ಸ್ ಕೇಳ್ತಾರೆ ಕಂಪ್ಯೂಟರ್ ಲಿಟ್ರಸಿಯಲ್ಲಿ ನಿಮಗೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಇಂಡಿಯನ್ ಆ್ಯಂಡ್ ಇಂಟರ್ನ್ಯಾಷನಲ್ ಫುಡ್ ಲಾಸ್ ಒಳಗೆ ಫುಡ್ ಲಾಸ್ ಮೇಲೆ ನಿಮಗೆ ಇಪ್ಪತ್ತೈದು ಕ್ವೆಶನ್ಸ್ ಕೇಳ್ತಾರೆ ಫ಼ಾಯ್ ರೋಲ್ ಫಂಕ್ಷನ್ ಆ್ಯಂಡ್ ಇನಿಷಿಯೇಟಿವ್ ಮೇಲೆ ನಿಮಗೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಸಬ್ಜೆಕ್ಟ್ ಮ್ಯಾಟ್ರ್ ನಾಲೆಜ್ ಮೇಲೆ ನಿಮಗೆ ಇಪ್ಪತ್ತೈದು ಕ್ವಶನ್ ಕೇಳ್ತಾರೆ ಸೊ ಟೋಟಲಾಗಿ ನಿಮಗೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಅಸಿಸ್ಟೆಂಟ್ ಮ್ಯಾನೇಜರ್ ಐ ಟಿ ಅಥವಾ ಐ ಟಿ ಎಕ್ಸಾಮ್ ಐ ಟಿ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ನೋಡಿರಿ ಇಲ್ಲಿ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಜನರಲ್ ಅವೇರ್ನೆಸ್ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಯೆನ್ಷನ್ ಮೇಲೆ ಐದು ಕ್ವಶನ್ಸ್ ಕೇಳ್ತಾರೆ ಇಂಡಿಯನ್ ಆ್ಯಂಡ್ ಇಂಟರ್ನ್ಯಾಷನಲ್ ಫುಡ್ ಲಾಸ್ ಮೇಲೆ ನಿಮಗೆ ಐದು ಕ್ವಶನ್ಸ್ ಕೇಳ್ತಾರೆ ಫಸಾಯ್ ರೋಲ್ ಫಂಕ್ಷನ್ಸ್ ಆ್ಯಂಡ್ ಇನಿಷಿಯೇಟಿವ್ ಮೇಲೆ ಐದು ಕ್ವಶನ್ಸ್ ಕೇಳ್ತಾರೆ ಸಬ್ಜೆಕ್ಟ್ ಮ್ಯಾಟ್ರ್ ನಾಲೆಜ್ ಮೇಲೆ ನಿಮಗೆ ಸಿಕ್ಸ್ಟಿ ಫೈವ್ ಕ್ವಶನ್ಸ್ ಕೇಳ್ತಾರೆ ಟೋಟಲ್ ಆಗಿ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಸೊ ಅದೇ ಥರನಾಗಿ ನೀವೇನಾದರೂ ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ ಒನ್ ಅಥವಾ ಅಸಿಸ್ಟೆಂಟ್ ಹುದ್ದೆಗೆ ಅಪ್ಲೈ ಮಾಡಿದರೆ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತಂದರೆ ನಿಮಗೆ ಜನರಲ್ ಇಂ ಇಂಟೆಲಿಜೆನ್ಸ್ ಮೇಲೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಮೇಲೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಹದಿನೈದು ಕ್ವೇಶನ್ಸ್ ಕೇಳ್ತಾರೆ ಕಂಪ್ಯೂಟರ್ ಲೆಟರ್ಸ್ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಫಸಾಯ್ ರೋಲ್ ಫಂಕ್ಷನ್ಸ್ ಆ್ಯಂಡ್ ಇನಿಷಿಯೇಟಿವ್ ಮೇಲೆ ನಿಮಗೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಇಲ್ಲಿ ಕೂಡ ನಿಮಗೆ ಟೋಟಲಾಗಿ ಎಷ್ಟು ಕ್ವಶನ್ಸ್ ಅಂದರೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಸೊ ಅದೇ ಥರನಾಗಿ ನೀವೇನಾದ್ರೂ ಹಿಂಡಿ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮಿಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ನೋಡಿರಿ ನಿಮ್ಗೆ ಇಲ್ಲಿ ಟೋಟಲ್ ಟೂ ಪೇಪರ್ಸ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಪೇಪರ್ ಒನ್ನಲ್ಲಿ ನಿಮ್ಗೆ ಏನಂದರೆ ಜನ್ರಲ್ ಹಿಂದಿ ಮತ್ತು ಜನರಲ್ ಇಂಗ್ಲೀಷ್ ಇರುತ್ತೆ ಇಲ್ಲಿ ನಿಮಗೆ ನೂರು ಕ್ವಶನ್ಸ್ನ ಕೇಳ್ತಾರೆ ಪೇಪರ್ ಟೂ ಅಲ್ಲಿ ಅಂದರೆ ಟ್ರಾನ್ಸ್ಲೇಷನ್ ಆ್ಯಂಡ್ ಎಸ್ ಎ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಸೊ ನೀವು ಟ್ರಾನ್ಸ್ಲೇಷನ್ ಮಾಡಬೇಕು ಜೊತೆಗೆ ಎಸ್ಸೇನ ಬರೀಬೇಕಾಗುತ್ತೆ ಇಲ್ಲಿ ನಿಮಗೆ ನಾಲ್ಕು ಕ್ವಶನ್ಸ್ ಕೇಳ್ತಾರೆ ಪ್ರತಿಯೊಂದು ಕ್ವಶನ್ಸ್ಗೂ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸೊ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡಿರಿ ಇದಿಷ್ಟು ಫಸ ಹುದ್ದೆಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇನ್ ಕೇಸ್ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ ಯಾವುದಪ್ಪ ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಫ್ ಎಸ್ ಎಸ್ ಎ ಐ ಡಾಟ್ ಜಿ ಒ ಡಾಟ್ ಇನ್ ಸೊ ಈ ಅಫಿಷಿಯಲ್ ವೆಬ್ಸೈಟ್ ಹೋಗಿ ನೀವು ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೊರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು